ಸೆಕೆಂಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಇಲ್ಲಿ ಎರಡು ಇಕ್ವೇಷನ್ ಕೊಟ್ಟಿದ್ದಾನೆ. ಓಕೆ, ಅವು ಎರಡು ಲೈನ್ಸ್ ಇಕ್ವೇಷನ್, ಅವು ಎಂಥ ಲೈನ್ಸ್ ಅಂತ ಕೇಳ್ತಾನೆ. ಇಂಟರ್ಸೆಕ್ಟಿಂಗ್ ಲೈನ್ಸಾ, ಇಲ್ಲ ಪ್ಯಾರಲಲ್ ಲೈನ್ಸಾ, ಇಲ್ಲ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಅದನ್ನ ಯಾವ ಥರ ಮಾಡಬೇಕು ನೋಡ್ರಿ. ಓಕೆ, ಈಗ ಎರಡು ಇಕ್ವೇಷನ್ ಕೊಟ್ಟಿದ್ದಂತಾನೆ. ಫಸ್ಟ್ ಇಕ್ವೇಷನ್ ಏನು, 6x-3y+10=0. ಓಕೆ, ಇನ್ನೊಂದು ಇಕ್ವೇಷನ್ ಏನು ಕೊಟ್ಟಿದ್ದಾನೆ, 2x-y+9=0. ಹೌದಾ, ಇವೆರಡು ಇಕ್ವೇಷನ್ ಕೊಟ್ಟಿದ್ದಾನೆ. ಈಗ ನಮಗೆ ಟೂ ವೇರಿಯೇಬಲ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಇಕ್ವೇಷನ್ ಏನು, ax+by+c=0. ಇಲ್ಲಿ ಕೂಡ ಇದು ಕೂಡ ಸ್ಟ್ಯಾಂಡರ್ಡ್ ಇಕ್ವೇಷನ್ ಇದೆ, ax+by+c=0. ಇಲ್ಲಿ ಎರಡು ಇಕ್ವೇಷನ್ ಇದರಿಂದ ನಾನೇನು ಬರ್ತೀನಿ, ಒಂದು a1 b1 c1 ಅಂತ ಬರ್ತೀನಿ, ಇನ್ನೊಂದ a2 b2 c2 ಅಂತ ಬರ್ತೀನಿ. ಈಗ ಎಲ್ರಲ್ಲಿ a1 ಇದ್ದಲ್ಲಿ ಏನು ಬರೀಬೋದು, 6, b1 ಇದ್ದಲ್ಲಿ ನೋಡಿರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ -3 ಬರ್ತೀನಿ, c1 ಏನಾಗುತ್ತೆ, 10 ಆಗುತ್ತೆ. ಓಕೆ, ಸೊ a1 b1 c1 ವ್ಯಾಲ್ಯೂ ಗೊತ್ತಾಯ್ತು. ಇಲ್ಲಿ ನೀವು ನೋಡಿದ್ರೆ a2 ವ್ಯಾಲ್ಯೂ ಎಷ್ಟಿದೆ, a2 ವ್ಯಾಲ್ಯೂ 2 ಇದೆ, b2 ವ್ಯಾಲ್ಯೂ ನೀವು ನೋಡಿದ್ರೆ ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ತಗೋಬೇಕು. ಇಲ್ಲಿ y ಇದೆ, y ಪಕ್ಕಕ್ಕೆ ಏನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, ಸೊ -1 ಆಯಿತು. c2 ವ್ಯಾಲ್ಯೂ ಏನು, 9. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾನು a1/a2 ಕಂಡುಹಿಡಿಬೇಕು. a1/a2 6/2, ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 2 3 0, ಸೊ ಎಷ್ಟು ಬಂತು, ಇದು 3/1 ಬಂತು. ನೆಕ್ಸ್ಟ್ ಏನು, b1/b2 ಫೈಂಡ್ ಔಟ್ ಮಾಡಬೇಕು. ಓಕೆ, b1/b2 ಏನಿದೆ, -3/-1 ಇದೆ, -1 ಕ್ಯಾನ್ಸಲ್ ಆಗಿ ಇದು ಕೂಡ 3/1 ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು, c1/c2, c1 ಬಂದು 10 ಇದೆ, c2 ಬಂದು 9 ಇದೆ, ಇದು ಕ್ಯಾನ್ಸಲ್ ಆಗಲ್ಲ, ಅಲ್ಲಿಗೆ ಬಿಡ್ತೀನಿ. ಈಗ ನೀವು ನೋಡಿದ್ರೆ ಇವರಿಬ್ಬರು ಈಕ್ವಲ್ ಇದ್ದಾರೆ, ಇದು ಈಕ್ವಲ್ ಇಲ್ಲ. ಓಕೆ, ಸೊ ಅವಾಗ ಏನು ಬರಿತೀವಿ ನಾವು ಇಲ್ಲಿ, ಸಿನ್ಸ್ a1/a2 ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಅಂತಂದ್ರೆ ದ ಲೈನ್ಸ್ ಆರ್ ಏನಂತ ಬರಿಬೋದು, ದ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್ 1. ಓಕೆ, ಸೊ ಪ್ಯಾರಲಲ್ ಲೈನ್ಸ್ ಅಂದ್ರೆ ಹಿಂಗ್ ಬರ್ತಾ ಇದೆ. ಓಕೆ, ಎರಡು ಪ್ಯಾರಲಲ್ ಲೈನ್ ಬಂದಿದೆ ಅಂದ್ರೆ ಇವರಿಬ್ರು ಇಂಟರ್ಸೆಕ್ಟ್ ಆಗಿಲ್ಲ ಅಂದ್ರೆ ಸೊಲ್ಯೂಷನೇ ಬರಲ್ಲ. ಸೊ ಸೊಲ್ಯೂಷನ್ ಏನು, ನೋ ಸೊಲ್ಯೂಷನ್ ಬರುತ್ತೆ. ಓಕೆ, ಸೊಲ್ಯೂಷನೇ ಬಂದಿಲ್ಲ ಅಂದ್ರೆ ಅಂತ ಈಕ್ವೇಶನ್ ಏನಂತ ಕರಿತೀವಿ ನಾವು, ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಓಕೆನಾ, ಸೊ ಇಲ್ಲಿ ಅವ್ರು ಕೇಳಿದ್ ಬರೀ ಪ್ಯಾರಲಲ್ ಲೈನ್ಸ್ ಆಯ್ತಾ ಇಲ್ಲ ಅಂತ ಅಷ್ಟೇ ಕೇಳಿದ್ರು, ಬಟ್ ನಾನು ಪ್ಯಾರಲಲ್ ಜೊತೆಗೆ ಎಷ್ಟು ಸೊಲ್ಯೂಷನ್ ಬರ್ತಾವ ಅಂತ ಕೂಡ ಹೇಳಿದ್ದೀನಿ, ಆಮೇಲೆ ಅದು ಕನ್ಸಿಸ್ಟೆಂಟಾ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಕೂಡ ಹೇಳಿದ್ದೀನಿ. ಯಾಕಂದ್ರೆ ನಿಮಗೆ ಒಂದೇ ಕ್ವಶನ್ ಅಲ್ಲಿ 3 ಕಲ್ತ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಬರ್ದಿದ್ದೇನೆ. ಓಕೆನಾ,